ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ತಾಲೂಕಿನಾದ್ಯಂತ 2023 ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಕಾಂಕ್ಷಿ ಅಭ್ಯರ್ಥಿಗಳು ಸಮಾಜ ಸೇವಕರಾಗಿ ತಮ್ಮ ಕೆಲಸಗಳಲ್ಲಿ ಈಗಾಗಲೇ ಕಾರ್ಯನಿರತರಾಗಿದ್ದಾರೆ. ಹಾಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಭ್ಯರ್ಥಿಯಾಗಿರುವ ಹೆಬ್ಬಳ್ಳಿ ಓಂಕಾರಪ್ಪನವರು ತಮ್ಮ ಮೊಟ್ಟಮೊದಲ ಸಮಾಜ ಸೇವೆಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡುವ ಮೂಲಕ ಕಳೆದ ವಾರವಷ್ಟೇ ಪ್ರಥಮವಾಗಿ ತಮ್ಮ ಜನ್ಮದಿನದ ಅಂಗವಾಗಿ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ಪ್ರತಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಹಾಗೆ ಇಂದು ದೇವಿಗಿರಿ ಗ್ರಾಮ ಪಂಚಾಯಿತಿಯ ಎಲ್ಲ ಶಾಲೆಗಳಿಗೂ ಕೂಡ ಓಂಕಾರಪ್ಪನವರ ನೇತೃತ್ವದಲ್ಲಿ ಬ್ಯಾಗ್ ವಿತರಣೆಯಾಗಿದ್ದು, ಈ ಒಂದು ಸಂದರ್ಭದಲ್ಲಿ ದೇವಿಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಗುರು ವೃಂದದವರಿಂದ ಓಂಕಾರಪ್ಪನವರಿಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮುಖಂಡರಾದ ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ನಾಗರಕಟ್ಟೆ ರಾಜಾಹುಲಿ ಹಾಗೆ ಶಾಲೆಯ ಮುಖ್ಯಸ್ಥರು ಮತ್ತು ಗ್ರಾಮದ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ನೆಚ್ಚಿನ ಜಿವಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಹೊಸದುರ್ಗ ರಾಘು. ನಾವು ಈ ದಿನ ಹೊಸದುರ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂಥ ದೇವಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವಿದ್ದೇವೆ. ಇವತ್ತಿನ ವಿಶೇಷತೆ ಏನಂದರೆ, ಈ ದಿನದ ನಾವು ನಿಮ್ಮ ಜೊತೆ ಮುಖಾಮುಖಿ ಆಗ್ತಾ ಇರೋ ವಿಷಯ ಏನಂದರೆ, ಇವತ್ತು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಕ್ಷೇತ್ರದಾದ್ಯಂತ ಸಂಚರಿಸಿ ತಮ್ಮದೇ ಆದ ಒಂದು ಹೆಸರನ್ನು ಮನೆ ಮಾತನ್ನು ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಹೆಬ್ಬಳ್ಳಿ ಓಂಕಾರಪ್ಪನವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಇವತ್ತಿನ ಕಾರ್ಯಕ್ರಮ ಏನಂದರೆ, ಪ್ರತಿ ಶಾಲೆಗಳಿಗೆ ಅಂದರೆ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬಂತು. ಹಾಗಾಗಿ ಅವರನ್ನು ಇವತ್ತು ಇಲ್ಲಿ ಭೇಟಿ ಮಾಡುವ ಉದ್ದೇಶದಿಂದ ಈ ಒಂದು ನಿಮ್ಮೆದುರಿಗೆ ಇವತ್ತು ನಾನು ಬರ್ತಾ ಇದ್ದೇನೆ. ಈಗಾಗಲೇ ಅವರ ಒಂದು ಕಾರ್ಯಕ್ರಮ ಏನು, ಈ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ಮೊನ್ನೆ ತಾನೇ ಹೆಬ್ಬಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ಮುಗಿದು ಈಗ ದೇವಗಿರಿ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದು ಅವರಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಯಾಕೆಂದರೆ ಮೊದಲನೇದಾಗಿ ತಮ್ಮ ಸಾಮಾಜಿಕ ಸೇವೆಯನ್ನು ಮುಂದುವರಿಸಲಿಕ್ಕೆ ಮತ್ತು ವಿಶೇಷವಾಗಿ ಅದಕ್ಕೆ ಆಸಕ್ತಿಯನ್ನು ಹೊಂದಿ ಶಾಲೆಗಳ ಒಂದು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡಿರೋದು ನಿಜವಾಗಲೂ ಕೂಡ ಸಂತೋಷದ ವಿಚಾರ ಅಂತ ನಮ್ಮ ಭಾವನೆ. ಅದೇ ರೀತಿ ಈಗ ನಾವು ಅವ್ರನ್ನ ಮಾತನಾಡಿಸ್ತಾ ಇದ್ದೇವೆ, ಅವರ ಭಾವನೆಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ.
ತಾವುಗಳು ಈಗಾಗಲೇ ನಮ್ಮ ಹೊಸದುರ್ಗ ತಾಲೂಕಿನಾದ್ಯಂತ ಎಲ್ಲರ ಬಾಯಲ್ಲೂ ಕೂಡ ನಿಮ್ಮ ಹೆಸರು ಆಗಲೇ ಜನಜನಿತವಾಗ್ತಾ ಇದೆ. ನಿಮಗೆ ಏನು ಅನಿಸ್ತಾ ಇದೆ? ಅಲ್ಲ, ಎಲ್ಲ ಒಳ್ಳೆ ಕಾರ್ಯ ಮಾಡಿದ್ರೆ ಜನರು ಎಲ್ಲರೂ ಪ್ರಶಂಸೆ ಪಟ್ಟೆ ಪಡ್ತಾರೆ. ಇದೆಲ್ಲ ಒಳ್ಳೆ ಕಾರ್ಯ ಇದು. ಈಗ ಮಾಡ್ತಿರೋದು ಇದರಗೇನು ಯಾವುದೇ ನಮ್ಮದು ರಾಜಕೀಯ ಉದ್ದೇಶ ಈಗಿನ ಸದ್ಯಕ್ಕಿಲ್ಲ. ಈಗ ಮಾಡ್ತಿರೋ ಸಮಾಜ ಸೇವೆ ಇದು. ನಿಮ್ಮಲ್ಲಿ ನಾವು ಹೇಳ್ದಂಗೆ ನಾವು ಹಿಂದೆಲ್ಲ ಬ್ಯಾಂಕ್ಗಳು ತಗೊಂಡು ಆ ಥರ ಪರಿಸ್ಥಿತಿ ಹಿಂದೆ ಸುಮಾರು ಕಷ್ಟಕರವಾಗಿತ್ತು. ಇವಾಗ ನಾವು ಬೆಂಗಳೂರಿಗೆ ಹೋಗಿ ಏನೋ ಒಂದು ಯಾವುದೋ ಒಂದು ದೇವರು ನಮಗೆ ಅನುಕೂಲ ಮಾಡಿ ಒಂದು ಒಳ್ಳೆ ಸ್ಥಾನ ಕೊಟ್ಟಿರೋದಕ್ಕೆ ಅದನ್ನು ಜನರಿಗೆ ಉಪಯೋಗಿಸಬೇಕು ಅಂತ ಒಂದು ಭಾವನೆ ಬಂದಿರೋದ್ರಿಂದ ಇದು ಒಂದು ದಿವಸ ನಮ್ಮ ಹೆಬ್ಬಳ್ಳಿಯಲ್ಲಿ ಇದನ್ನು ಹಂಚಿಕೆ ಪ್ರಯೋಗ ಮಾಡಿದ್ವಿ. ಅದು ನಮಗೆ ತುಂಬ ಖುಷಿ ಕೊಡ್ತು. ಸೊ ಅದಾದಮೇಲೆ ಹೆಬ್ಬಳ್ಳಿ ಪಂಚಾಯತ್ಗೆ ಮಾಡಿದ್ವಿ, ಅದು ಇನ್ನೂ ಖುಷಿ ಕೊಡ್ತು. ಸೊ ನಾವು ಯಾಕೆ ನಾವು ನಮ್ಮ ಹೊಸದುರ್ಗನ ತಾಲೂಕಿನಾದ್ಯಂತ ಇದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಒಂದು ನಮ್ಮ ಭಾವನೆ ಬಂದಿರೋದ್ರಿಂದ ಇದನ್ನು ಇಡೀ ತಾಲೂಕಿನಾದ್ಯಂತ ಈ ಒಂದು ಹಂಚಿಕೆ ಕಾರ್ಯಕ್ರಮನ ಬ್ಯಾಗ್ ವಿತರಣೆ ಕಾರ್ಯಕ್ರಮನ ಹಂಚಿ ಖುಷಿ 23,000 ಬ್ಯಾಗ್ಸ್ ಏನಾಗುತ್ತೆ ಅಂದರು. ಅದನ್ನು ಹಂಚಿ ಖುಷಿ ನಮ್ಗೆ ಖುಷಿ ಪಡ್ಕೋಬೇಕು ಅಂತ ನಮ್ಮದೇ ಆದ ಒಂದು ಭಾವನೆ ಬಂದಿದೆ. ಖಂಡಿತ, ನಿಮ್ಮ ಅಭಿಪ್ರಾಯ ಏನಂದರೆ ಈಗಾಗಲೇ ನಾವು ನೋಡಿದ್ವಿ ಎಲ್ಲ ಕಡೆ ಯಾರ್ಯಾರು ಸಮಾಜ ಸೇವೆ ಮಾಡಕ್ಕೆ ಬರ್ತಾರೆ ಎಲ್ಲರೂ ಕೂಡ ಬೇರೆ ರೀತಿಯ ಒಂದು ಫಲಾಪೇಕ್ಷೆಯಿಂದ ಬರ್ತಾರೆ. ಆದರೆ ನೀವು ಬೇಸಿಕಲಿ ಬಂದಿರತಕ್ಕಂಥ ಶಾಲೆ ಆವರಣಕ್ಕೆ, ಇಲ್ಲಿ ಶಾಲೆ ಮಕ್ಕಳನ್ನ ನೋಡಿದಾಗ ಅವರು ನೀವು ಕೊಟ್ಟ ಬ್ಯಾಗನ್ನು ತೊಗೊಂಡು ಸಂಭ್ರಮ ಪಡ್ತಿರ್ಬೇಕಾದ್ರೆ ನಿಮಗೇನು? ಅಲ್ಲ, ಆ ಸಂಭ್ರಮ ಪಡೋದು ನೋಡೇನೆ ನಮ್ಮೂರಿಂದ ಚಾಲನೆ ಮಾಡಿದ್ದಿದ್ದನ್ನು. ಆ ಮಕ್ಕಳು ನಾವು ಈಗ ಹೆಬ್ಬಳ್ಳಿಯಲ್ಲಿ ಕೊಟ್ಟ ತಕ್ಷಣ ಆ ಮಕ್ಕಳು ಅಪ್ಕೊಳ್ಳೋದು, ಆ ಕಲರು ಏ ನಂದ್ಕೊಳೋ ಇದು ನಿಂತ್ಕೊಳೋದು ಹಂಚ್ಕೊಳೋದು ನೋಡಿ ನಮ್ಗೆ ಇನ್ನೂ ಖುಷಿ ಬಂತು. ನೋಡಿ, ಈ ಮಕ್ಕಳಲ್ಲಿ ಎಷ್ಟು ಖುಷಿ ಇದೆ. ಆ ಖುಷಿಗೆ ಈ ದುಡ್ಡುಗಳು ಯಾವುದು ಬೆಲೆ ಬರೋದಿಲ್ಲ. ನಾವು ದುಡ್ಡಿರೋ ದುಡ್ಡನ್ನ ಇಂಥ ಮಕ್ಕಳ ಖುಷಿಗೋಸ್ಕರ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಭಾವನೆ ಬಂದಿತ್ತು. ಅದನ್ನು ಈ ಪ್ರಯೋಗ ಮಾಡ್ತಿರೋದು ಅಂತ ಹೇಳಿದ್ನೆಲ್ಲ ತಿರುಗಿ ಎಲ್ಲದನ್ನು ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಮತ್ತೊಂದು ಹುಬ್ಬಳ್ಳಿಗೆ ಹೋಗಿದ್ವಿ, ಅಲ್ಲಿ ಸಾಯಂಕಾಲ ಜನ ಅಲ್ಲೂ ಕೂಡ ಮಾತು ಕೊಟ್ಟಿದ್ವಿ ಮಾತು ಕೊಟ್ಟ ತಕ್ಷಣ ಏನು ನಮ್ದು ಏನು ಸಹಾಯನೋ ಆ ಕಿರುಕಾಣಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಎಲ್ಲ ಒಂದು ಅವರು ಹೇಳಿದರು, ನಿಮ್ಮಂತರ ಮುಂದೆ ಬರುವಾಗ ಸರ್ ನೀವು ಬಂದಿದ್ದೀರಿ ಇಂಥ ಒಳ್ಳೆ ಕೆಲಸ ಮಾಡಿ, ರಾಜಕೀಯವಾಗಿ ಏನಾದ್ರು ಅವಕಾಶ ಇದ್ದರೆ ಮುಂದೆ ಬನ್ನಿ ಅಂತ ಅವ್ರು ತಿಳಿಸಿದ್ದಾರೆ. ನೋಡೋಣ ಇನ್ನು ಮುಂದಿನ ದಿನಗಳಿದೆ. ಈ ನಾವು ಈ ಥರ ಮಾಡಿರೋ ಕಾರ್ಯಗಳು ಜನ ಏನಾದ್ರು ಗುರುತಿಸಿ ನೀವು ರಾಜಕೀಯ ಪ್ರವೇಶ ಮಾಡಿ ನಾವೆಲ್ಲ ನಿಮ್ಗೆ ಸಹಕರಿಸ್ತೀವಿ ಅಂತಂದ್ರೆ ನಾವು ಇದಕ್ಕೆ ಮುಂದೆ ಬರ್ತೀವಿ ಅಂತ. ಅಂದರೆ ಇದು ನಿಮ್ಮ ಈ ಒಂದು ರಾಜಕೀಯ ಪ್ರವೇಶವನ್ನು ಸಾರ್ವಜನಿಕರ ಒಂದು ಆಹ್ವಾನಕ್ಕೆ ಬಿಟ್ಟಿದ್ದೀರಿ. ಇದು ಒಳ್ಳೆಯದು ಕೆಟ್ಟದ್ದು ಜನಗಳಿಗೆ ತೀರ್ಮಾನ ಮಾಡ್ತಾರೆ. ಈಗ ನಾವು ತಾಲೂಕಿನ ಅಂತ ನೋಡ್ತಾ ಇದ್ದೀವಿ, ಏನು ರಾಜಕಾರಣಗಳು ಆಗ್ತಾ ಇದ್ದಾವೆ, ಜನ ಏನೇನು ನಡೀತಾ ಇದೆ ಎಲ್ಲ ಗೊತ್ತಾಗುತ್ತೆ. ಅದ್ರಲ್ಲಿ ನಾವು ಅಂತ ನಾವೇನು ಬಾರ ಒಳ್ಳೇದು ಅಂತಲ್ಲ, ಎಲ್ಲರೂ ಜನರು ಇದರಲ್ಲಿ ಉತ್ತಮವಾದ ಸ್ಥಿತಿ ಯಾರಿದ್ದಾರೆ ಅಂತ ನೋಡಿಬಿಟ್ಟು ಆಯ್ಕೆ ಮಾಡೋದಾದ್ರೆ ನಾವು ಬಂದು ಒಂದು ರಾಜಕೀಯವಾಗಿ ಓಡಾಡಬೇಕು ಅಂತ. ಅವಕಾಶ ಇದ್ರೆ ಮುಂದುವರಿತೀರಾ? ಹೌದು, ಖಂಡಿತ, ಪಕ್ಕ. ಇದು ನಮ್ಮ ಓಂಕಾರಪ್ಪನವರ ಮಾತು. ಈಗಾಗಲೇ ಹೆಬ್ಬಳ್ಳಿ ಓಂಕಾರಪ್ಪ ಅಂತಾನೆ ಚಿರಪರಿಚಿತರಾಗ್ತಾ ಇದ್ದಾರೆ ಸಾರ್ವಜನಿಕರಿಗೆ. ಮೊದಲನೇ ಕಾರ್ಯಕ್ರಮವಾಗಿ ಏನು ನಮ್ಮ ಸ್ಕೂಲ್ ಬ್ಯಾಗ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ಒದಗಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತ ನಾನು ಮುಂದೆ ಬರ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಯುವಕರಿಗೆ ಶೈಕ್ಷಣಿಕವಾಗಿ ಏನು ಹೇಳ್ತೀರಾ? ಯೂತ್ ಶೈಕ್ಷಣಿಕವಾಗಿ ಹೇಳಿದ್ರೆ ನಮ್ಮದೇ ನಾವು ಬೆಂಗಳೂರಿಗೆ ಹೋಗಿ ಏನು ಕಷ್ಟಪಟ್ಟು ನಾವು ಅಲ್ಲಿ ಎಲ್ಲ ಹೆಂಗೆ ಮನುಷ್ಯ ಹೆಂಗಿದ್ರೆ ಮುಂದೆ ಬರೋಕ್ಕೆ ಸಾಧ್ಯ ಅನ್ನೋದನ್ನು ಒಂದು ನಾವು ಕಲ್ತಿದ್ದೀವಿ. ಯಾವುದೇ ಆಗಲಿ ಏನೇ ಕೆಲಸ ಮಾಡಬೇಕು ನಮಗೆ ಒಳ್ಳೆ ಗುಣ ಪಡಿಸ್ಕೋಬೇಕು. ಫಸ್ಟು ನಾಲ್ಗೆ ಶುದ್ಧವಾಗಿರಬೇಕು, ಕೈ ಬಾಯಿನೂ ಎಲ್ಲ ಒಂದು ವ್ಯವಸ್ಥಿತವಾಗಿ ಏನೋ ಮಾಡ್ತೀನಿ ಅಂತಂದರೆ ಟೈಮಿಗೆ ಸರಿಯಾಗಿ ಹೇಳಿ ಇಲ್ಲಿ ಬರ್ತೀನಪ್ಪ ಅಂದರೆ ಅಲ್ಲಿಗೆ ಬರೋದೊಂದು ಫಸ್ಟು ನಾವು ಮನಸ್ಥಿತಿ ಬೆಳೆಸ್ಕೋಬೇಕು. ಈ ಟೈಮಲ್ಲಿ ಕೊಡ್ತೀನಪ್ಪ ಅಂದರೆ ಆ ಟೈಮಲ್ಲಿ ಕೊಡೋ ಥರ ಬೆಳೆಸ್ಕೋಬೇಕು. ಸುಮ್ಮನೆ ಏನೋ ಇಸ್ಕೊಂಡು ಯಾರದೋ ಮಾಡಿ ಏನೋ ಹಾಕೋದು ಪಾಕೋದು ಇವೆಲ್ಲ ಮಾಡಿದರೆ ಯೂತ್ಸಿಗೆ ಹೇಳ್ತಾರೆ ನಾನು. ಸೊ ಬೇರೆಯವ್ರಿಗೆ ಅಂತೇಳಲ್ಲ, ಆ ಗುಣ ಬೆಳೆಸ್ಕೊಂಡ್ರೆ ಮುಂದಿನ ಯೂತ್ಸಿಗೆ ಅದು ಭಾಳ ಒಳ್ಳೆಯ ಒಂದು ನನ್ನ ಅನುಭವ ಹೇಳೋದಿದ್ದೀನ. ಆ ಥರ ಬೆಳೆಸ್ಕೊಂಡ್ರೆ ನಮಗೆಲ್ಲ ಗುಣಗಳು ಅದ್ರ ಜೊತೆಗೆ ನಮ್ಗೆ ಅದನ್ನೇ ಬೆಳೆಸ್ತಾ ಇರುತ್ತೆ ಒಳ್ಳೆತನ ಅನ್ನೋದನ್ನು. ಬರೀ ಅದೊಂದು ಇದಕ್ಕೆಲ್ಲ, ನಮ್ಮ ಜೀವನದಲ್ಲಿ ಏನೇ ನಡತೆಗಳೋದ್ರು ಅದು ನಮ್ಮ ಜೊತೆಗೆ ಅದನ್ನು ಜೊತೆಗೆ ಬೆಳೆಸ್ಕೊಳ್ಳೋಕ್ಕಾದ್ರೆ ನಮ್ಗೆ ಕಾಪಾಡುತ್ತೆ ಅಂತ ನನ್ನ ಗುಣ. ಖಂಡಿತ ಖಂಡಿತ, ನಮ್ಮ ಹೆಬ್ಬಳ್ಳಿ ಓಂಕಾರಪ್ಪನವರು ಸಾಕಷ್ಟು ರೀತಿಯ ಯುವಕರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರ ಮುಂದಿನ ದಿನಗಳು ಕೂಡ ಯಶಸ್ವಿಯಾಗಲಿ ಅಂತ ಒಂದು ಹಾರೈಸ್ತಾ ಇದ್ದೇವೆ. ಇದೇ ರೀತಿ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಏನಿದೆ ಇಡೀ ತಾಲೂಕಿನಾದ್ಯಂತ ಅವರು ಕಾರ್ಯಕ್ರಮ ಹಮ್ಮಿಕೊಂಡು ವಿವಿಧ ನಾಯಕರುಗಳ ಜೊತೆ ತಮ್ಮ ಜೊತೆ ಹಲವರ ಜೊತೆ ಸಂಪರ್ಕದಲ್ಲಿರೋರ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಾಳೆ ದಿನ ನಿಮ್ಮ ಗ್ರಾಮಕ್ಕೂ ಕೂಡ ಅವರು ಬರುವರಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರನ್ನೋ ಭರವಸೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು, ತಮಗೂ ಕೂಡ ಧನ್ಯವಾದಗಳು. ಯಾರ ಮೆಂಬರ್ ಬರ್ಲಿಲ್ಲ, ಯಾರು ಜನಕ್ಕೆ ಹೋದ್ರಿ
ಬರ್ತಿರ್ತಕ್ಕಂಥ ನಮ್ಮ ಕುಂಬಾರಗಟ್ಟೆ ಎಲ್ಲ ಗ್ರಾಮಸ್ಥರೇ ಮಕ್ಕಳೇ, ಈ ದಿನ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಊರುಗಳು ಹಂಚ್ಕೊಂಬಂದು ನಮ್ಮ ಪಂಚಾಯತಿಂದ ಈ ನಾಲ್ಕನೇ ಊರು ಕುಂಬಾರಗಟ್ಟೆಗೆ ಮಕ್ಕಳಿಗೆ ವಿತರಣೆ ಮಾಡೋದು ಮುಂದುವರ್ಸ್ಕೊಂಡ್ಬರ್ತಾ ಇದೆ. ಈಗ ಎಲ್ಲ ಮಕ್ಕಳಿಗೆ ಈ ಬ್ಯಾಗ್ ವಿತರಣೆ ಮಾಡ್ತೀವಿ. ಓಂಕಾರಪ್ಪ ಅಂದ್ಬಿಟ್ಟು ನನ್ನ ಹೆಸರು ಮಕ್ಕಳ ಏನಣ್ಣ ಹೆಸರು? ನನ್ನ ಹೆಸರೇನು? ಅಲ್ಲ ಎಷ್ಟು ಕೊಡ್ತೀಗ ಟೋಟಲ್? ಅಲ್ಲ ಎಷ್ಟಾಯ್ತೀಗ? ಹದಿನೇಳು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಯಿಂದ ಖುಷಿ ಪಟ್ಟಿರೋ ಹೆಬ್ಬಳ್ಳಿ ಓಂಕಾರಪ್ಪನವರು ತಾಲೂಕಿನಾದ್ಯಂತ 23,000 ಬ್ಯಾಗ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿರುವುದಾಗಿ ಹೇಳಿರುವ ಇವರು, ಪ್ರತಿ ಗ್ರಾಮ ಗ್ರಾಮಗಳಿಗೆ ಭೇಟಿ ಕೊಡುವ ಮೂಲಕ, ದೇವಸ್ಥಾನಗಳ ಅಭಿವೃದ್ಧಿಗೆ ಕಿರುಕಾಣಿಕೆಯನ್ನು ಕೊಡುವ ಮೂಲಕ ತಮ್ಮ ಸಮಾಜ ಸೇವೆಯನ್ನು ಮುಂದುವರೆಸ್ತಾ ಇದ್ದಾರೆ. ಇನ್ನು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ದೇವಿಗಿರಿ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಈಗಾಗಲೇ ಬ್ಯಾಗ್ ಪಡೆದ ವಿದ್ಯಾರ್ಥಿಗಳ ಮುಖದಲ್ಲಿ ಮಾತ್ರ ಸದ್ಯ ಮಂದಹಾಸ ಹೆಚ್ಚಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.